ಬಿಜೆಪಿಯಲ್ಲಿ ಕಡಿಮೆಯಾಗದ ಯಡಿಯೂರಪ್ಪನವರ ಹವ ಕೇಸರಿ ಪಡೆಯಲಿ ಬಿಎಸ್‌ವೈಗೆ ಭರ್ಜರಿ ಡಿಮ್ಯಾಂಡ್ ಇದೆ ಈಗಲೂ ಕೂಡ ಇತ್ತೀಚಿನ ಬೆಳವಣಿಗೆ ಬಳಿಕ ಮತ್ತಷ್ಟು ಬೇಡಿಕೆ ಹೆಚ್ಚಾಗಿದೆಯಂತೆ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ ಇಬ್ಬರು ಘಟಾನುಘಟಿ ನಾಯಕರು ಒಂದು ಲಕ್ಷ್ಮಣ ಸವದಿ ಮತ್ತೊಬ್ಬರು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸೋ ಆ ನಾಯಕರು ಪಕ್ಷವನ್ನ ತೊರೆದಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಬಿಎಸ್ ಯಡಿಯೂರಪ್ಪನವರ ಬೆನ್ನು ಬಿದ್ದಿದೆ ಹೈಕಮಾಂಡ್ ಕೇವಲ ಹೈಕಮಾಂಡ್ ಮಾತ್ರವಲ್ಲ ಉತ್ತರ ಕರ್ನಾಟಕದ ಬಹುತೇಕ ಕ್ಷೇತ್ರಗಳ ಅಭ್ಯರ್ಥಿಗಳು ಯಡಿಯೂರಪ್ಪನವರ ದುಂಬಾಲು ಬಿದ್ದಿದ್ದಾರೆ ತಮ್ಮ ತಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ಇಲ್ಲಿ ಪ್ರಚಾರ ಆಗಬೇಕು ಅಂತ ಹೇಳಿ ಅದೇ ರೀತಿಯಾಗಿ ಬಿಎಸ್ ಯಡಿಯೂರಪ್ಪನವರ ಶಕ್ತಿ ಅವರ ಮಾಸ್ ಪವರ್ ಹೈಕಮಾಂಡ್ ನಾಯಕರಿಗೆ ಚೆನ್ನಾಗೇ ಗೊತ್ತು ಸೋ ಹಾಗಾಗಿ ಯಡಿಯೂರಪ್ಪನವರು ಉತ್ತರ ಕರ್ನಾಟಕ ಭಾಗದ ಬಹುತೇಕ ಕ್ಷೇತ್ರಗಳಿಗೆ ಹೋದ್ರೆ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ ಅನ್ನೋದು ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಿರುವಂತ ವಿಚಾರ ಯಾಕಂದ್ರೆ ಯಡಿಯೂರಪ್ಪನವರು ಮಾಸ್ ಲೀಡರ್ ನಾಲ್ಕು ದಶಕದ ರಾಜಕಾರಣವನ್ನ ಮಾಡಿದ್ದಾರೆ ಗ್ರೌಂಡ್ ಮಟ್ಟದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ರಾಜ್ಯ ಕಂಡಂತ ಘಟಾನುಘಟಿ ನಾಯಕ ಬಿಎಸ್ ಯಡಿಯೂರಪ್ಪ ಗ್ರೌಂಡ್ ಲೆವೆಲ್ ನಿಂದ ಬೆಳೆದಂತ ನಾಯಕ ಮತ್ತು ಎರಡಂಕಿ ಸಂಖ್ಯೆಯಲ್ಲಿದ್ದಂತ ಕಾರ್ಯಕರ್ತರನ್ನ ಇದೀಗ ಕೋಟ್ಯಂತರ ಸಂಖ್ಯೆಯಲ್ಲಿ ಹೆಚ್ಚಾಗುವಂತೆ ಮಾಡೋದರಲ್ಲಿ ಯಡಿಯೂರಪ್ಪನವರ ಪಾತ್ರ ಕೂಡ ಪ್ರಮುಖವಾಗಿದೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಮತ್ತೊಂದು ಯಡಿಯೂರಪ್ಪನವರಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ ವಿಜಯೇಂದ್ರ ಅವರ ಯುವ ಬ್ರಿಗೇಡ್ ಸೊ ಅದು ಕೂಡ ಸಾಕಷ್ಟು ಮಟ್ಟದಲ್ಲಿ ಸಾಕಷ್ಟು ಕಡೆ ಕೆಲಸ ಮಾಡ್ತಾ ಇದೆ ಈ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾರೆ ಗಣಪತಿ ಯಡಿಯೂರಪ್ಪನವರು ಮಾಸ್ ಲೀಡರ್ ನಾಲ್ಕು ದಶಕದ ರಾಜಕಾರಣವನ್ನ ಮಾಡಿದ್ದಾರೆ ಗ್ರೌಂಡ್ ಲೆವೆಲ್ ನಿಂದ ಬೆಳೆದಂತಹ ನಾಯಕ ಸೊ ಈ ನಾಯಕನ ಶಕ್ತಿ ಈ ನಾಯಕನ ಮಾಸ್ ಪವರ್ ಹೈಕಮಾಂಡ್ ನಾಯಕರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಡ್ಯಾಮೇಜ್ ಕಂಟ್ರೋಲ್ಗೆ ಇವರನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ಹಾಗಾದ್ರೆ ಸಭಾ ಖಂಡಿತ ನಾವು ಆರಂಭದಲ್ಲಿ ಗಮನಿಸಬೇಕಾಗಿರುವ ವಿಚಾರ ಏನು ಅಂತಂದ್ರೆ ನೋಡಿ ಯಡಿಯೂರಪ್ಪನವರು ಪಕ್ಷದಲ್ಲಿ ಯಾವ ರೀತಿಯಾಗಿ ಬಳಸ್ಕೊಳ್ಳುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ ಹುಟ್ಟಿತ್ತು ನೋಡಿ ಆರಂಭದಲ್ಲಿ ಅವರು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲೇ ನಾವು ಚುನಾವಣೆ ಎದುರಿಸ್ತೀವಿ ಅಂತ ಒಂದು ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ರು ಬಟ್ ಎಲ್ಲ ನಾಯಕತ್ವದಲ್ಲೂ ಕೂಡ ನಾವು ಚುನಾವಣೆ ಹೋಗ್ತೀವಿ ಅಂತ ಇತ್ತು ಆದರೆ ಇತ್ತೀಚಿನ ಬೆಳವಣಿಗೆಗಳು ಒಬ್ಬ ಮಾಜಿ ಡಿ ಸಿ ಎಂ ಹಾಗೆ ಮಾಜಿ ಸಿ ಎಂ ಯಾವಾಗ ಪಕ್ಷ ಬಿಟ್ಟು ಬೇರೆ ಕಡೆ ಹೋದರೂ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರಿಗೆ ಹೆಚ್ಚಿನ ಡಿಮ್ಯಾಂಡ್ಗಳು ಈಗಾಗಲೇ ಸೃಷ್ಟಿಯಾಗಿರುವಂಥದ್ದು ಯಾವ ರೂಪದಲ್ಲಿ ನೋಡಿ ನೇರವಾಗಿ ಇವತ್ತು ಯಡಿಯೂರಪ್ಪನವರ ಮುಖಾಂತರವೇ ಒಂದಷ್ಟು ಸಂದೇಶವನ್ನು ಕೊಡ್ತಾ ಇದ್ದಾರೆ ನೋಡಿ ಲಿಂಗಾಯತ ಸಮುದಾಯದ ವೋಟ್ಗಳೀಗ ಡಿವೈಡ್ ಆಗ್ತಾ ಇದೆಯಾ ಖಂಡಿತವಾಗಿಯೂ ಕೂಡ ಡಿವೈಡ್ ಆಗ್ತಾ ಇದೆ ಯಾಕಂತಂದ್ರೆ ಒಬ್ಬ ಮಾಜಿ ಸಿ ಎಂಗೆ ಟಿಕೆಟ್ ಕೊಡ್ಲಿಕ್ಕೆ ಆಗಿಲ್ಲ ಅನ್ನೋದು ಕೂಡ ನೇರವಾಗಿ ಆರೋಪ ಮಾಡಿ ಇವತ್ತು ಜಗದೀಶ್ ಶೆಟ್ಟರ್ ಅವರು ನೇರವಾಗಿ ಕಾಂಗ್ರೆಸ್ ಅನ್ನು ಸೇರ್ಪಡೆಯಾಗಿದ್ದಾರೆ ಮಾಜಿ ಡಿ ಸಿ ಎಂ ಲಕ್ಷ್ಮಣ್ ಸವದಿ ಅವರು ಕೂಡ ಎಲ್ಲೊಂದು ಕಡೆ ನನಗೆ ಪಕ್ಷದಲ್ಲಿ ಮಾನ್ಯತೆನೇ ಇಲ್ಲ ನಾನು ಒಬ್ಬ ಕೋರ್ ಕಮಿಟಿ ಸದಸ್ಯನಾಗಿದ್ದರೂ ಕೂಡ ಒಂದಷ್ಟು ಮಾನ್ಯತೆನೇ ನನಗೆ ಕೊಟ್ಟಿಲ್ಲ ಅಂತ ಒಂದಷ್ಟು ನೇರವಾಗಿ ಬಿ ಜೆ ಪಿ ಪರವಾಗಿ ಒಂದಷ್ಟು ಆರೋಪವನ್ನು ಮಾಡಿ ಲಿಂಗಾಯತ ಸಮುದಾಯದ ವೋಟ್ಗಳನ್ನು ಒಂದಷ್ಟು ಕಾಂಗ್ರೆಸ್ನ ಪರವಾಗಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಸಂಪೂರ್ಣವಾಗಿ ಗಮನಕ್ಕೆ ಬಂದಿರುವಂಥದ್ದು ಯಡಿಯೂರಪ್ಪನವರ ಒಂದು ಶಕ್ತಿ ಒಂದಷ್ಟು ಸಾಮರ್ಥ್ಯ ಹೀಗಾಗಿ ನೇರವಾಗಿ ಎಲ್ಲೊಂದು ಕಡೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಚುನಾವಣೆ ಹೋಗ್ತೀವಿ ಅಂತ ಏನು ಸಂದೇಶ ಕೊಟ್ಟಿದ್ರಲ್ಲ ಅದೀಗ ಉಲ್ಟಾಗಿದೆ ಯಡಿಯೂರಪ್ಪನವರ ನಾಯಕತ್ವದಲ್ಲೇ ಚುನಾವಣೆ ಹೋಗಬೇಕಾದಂಥ ಪರಿಸ್ಥಿತಿ ಚುನಾವಣೆಗೆ ಈಗಾಗಲೇ ಬಿ ಜೆ ಪಿಗೆ ಬಂದಿರುವಂಥದ್ದು ನೋಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯದ ಓಟೇ ಪ್ರಾಮುಖ್ಯತೆ ಅದು ಬಿ ಜೆ ಪಿಗೆ ಇರುವಂಥದ್ದು ಅದರ ಪ್ರಬಲ ನಾಯಕ ಯಾರು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಇಲ್ಲದೇ ಇದ್ರೆ ಬಿ ಜೆ ಪಿ ಗೆಲ್ಲೋಕೆ ಸಾಧ್ಯ ಅನ್ನೋದು ಕೂಡ ಪ್ರಶ್ನೆ ಬಿ ಜೆ ಪಿಯಲ್ಲೂ ನಡೆಯುತ್ತೆ ಕಾಂಗ್ರೆಸ್ಸಲ್ಲೂ ನಡೆಯುತ್ತೆ ಜೆ ಡಿ ಎಸ್ ಅಲ್ಲೂ ನಡೆಯುತ್ತೆ ಯಾಕಂತಂದ್ರೆ ಯಡಿಯೂರಪ್ಪನವರ ಒಂದಷ್ಟು ಸಾಮರ್ಥ್ಯ ಆ ಶಕ್ತಿ ಆ ಲಿಂಗಾಯತ ಓಟ್ಗಳನ್ನು ಕ್ರೋಢೀಕರಿಸುವಂತಹ ಶಕ್ತಿ ಇರುವಂಥದ್ದು ಯಡಿಯೂರಪ್ಪನವರಿಗೆ ಈ ನಿಟ್ಟಿನಲ್ಲಿ ಮೋದಿಯವರ ಪ್ರವಾಸಕ್ಕಿಂತ ಅಮಿತ್ ಶಾ ಅವರ ಪ್ರವಾಸಕ್ಕಿಂತ ಜೆ ಪಿ ನಡ್ಡಾ ಅವರ ಪ್ರವಾಸಕ್ಕಿಂತ ಹೆಚ್ಚು ಮಾನ್ಯತೆ ಪಡೆದಿರುವಂಥದ್ದು ಈಗ ಯಡಿಯೂರಪ್ಪನವರ ಉತ್ತರ ಕರ್ನಾಟಕ ಭಾಗದ ಪ್ರವಾಸ ಯಾಕೆ ಇಂತಹ ಸಮಯದಲ್ಲಿ ಯಡಿಯೂರಪ್ಪನವರ ಪ್ರವಾಸ ಪ್ರಾಮುಖ್ಯತೆ ಪಡೆಯುತ್ತೆ ನೋಡಿ ಇತ್ತೀಚಿನ ಬೆಳವಣಿಗೆಗಳು ನಾನು ಅದನ್ನು ಪದೇ ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಲಕ್ಷ್ಮಣ್ ಸವದಿ ಅವರು ಇರ್ಬೋದು ಜಗದೀಶ್ ಶೆಟ್ಟರ್ ಅವರು ಇರ್ಬೋದು ಈ ಇಬ್ಬರ ನಾಯಕರಿಂದ ಬಿ ಜೆ ಪಿಗೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇರುವಂಥದ್ದು ಯಾಕಂತಂದರೆ ಚುನಾವಣೆ ಇರುವಂಥದ್ದು ಇನ್ನೇನು ಕೇವಲ 20 ದಿನಗಳಲ್ಲಿ ಈ ದಿನಗಳಲ್ಲೇನೆ ಒಂದಷ್ಟು ಶಕ್ತಿ ಸಾಮರ್ಥ್ಯ ತೋರಿಸಬೇಕಾದಂಥ ಅನಿವಾರ್ಯತೆ ಯಡಿಯೂರಪ್ಪನವರ ಕೈಯಲ್ಲಿರುವಂಥದ್ದು ಹೀಗಾಗಿ ಒಂದಷ್ಟು ಸುದ್ದಿಗೋಷ್ಠಿ ಇರ್ಬೋದು ಒಂದಷ್ಟು ಸಂದೇಶ ಇರ್ಬೋದು ಈಗಾಗಲೇ ಯಡಿಯೂರಪ್ಪನವರ ಮುಖಾಂತರ ರಾಜ್ಯ ಬಿ ಜೆ ಪಿ ನಾಯಕರು ಹೈಕಮಾಂಡ್ ನಾಯಕರು ಕೊಡ್ತಾ ಇರುವಂಥದ್ದು ಯಾಕಂತಂದರೆ ಯಡಿಯೂರಪ್ಪನವರು ಬಂದರೆ ಯಡಿಯೂರಪ್ಪನವರ ಮಾರ್ಗದರ್ಶನಕ್ಕಿಂತ ಯಡಿಯೂರಪ್ಪನವರ ನಾಯಕತ್ವನೇ ಈಗಾಗಲೇ ಬಿ ಜೆ ಪಿಗೆ ಇರೋದ್ರಿಂದ ಒಂದಷ್ಟು ಓಟ್ಗಳು ಡಿವೈಡ್ ಆಗದೇ ಇರೋ ಹಾಗೆ ನಾವು ನೋಡ್ಕೊಳ್ಳುವಂಥ ಸಾಮರ್ಥ್ಯಗಳು ಇರುತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ಜೆ ಪಿ ನಡ್ಡಾ ಅವರು ಕೂಡ ಇವತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಬರ್ತಾ ಇರುವಂಥದ್ದು ಮೋದಿ ಪ್ರವಾಸ ಕೂಡ ಇದೆ ಆದರೆ ರಾಜ್ಯ ಬಿ ಜೆ ಪಿ ನಾಯಕರು ಹೈಕಮಾಂಡ್ ನಾಯಕರ ತಲೆಯಲ್ಲಿ ಇರುವಂಥದ್ದೇನು ಯಡಿಯೂರಪ್ಪನವರನ್ನು ಅತಿ ಹೆಚ್ಚು ಪ್ರವಾಸವನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಿಸ್ಬೇಕು ಲಿಂಗಾಯತ ಸಮುದಾಯದ ನಾಯಕರೆಲ್ಲ ಯಾರೆಲ್ಲ ನಿಂತಿದ್ದಾರೆ ಆ ಕ್ಷೇತ್ರದಲ್ಲಿ ಓಡಾಡಿಸ್ಬೇಕು
ವಿಶೇಷವಾಗಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಏನಿದೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಇದೆಯಲ್ಲ ಅಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರ ಪ್ರವಾಸ ಮಾಡಿದ್ರೆ ನಮ್ಮ ಪರವಾಗಿರುವಂತ ಲಿಂಗಾಯತ ಸಮುದಾಯದ ಓಟ್ ಉಳಿಯಿತೆ ಒಂದು ಸ್ಪಷ್ಟ ಸಂದೇಶವನ್ನ ಯಡಿಯೂರಪ್ಪನವರ ಮುಖಾಂತರ ಕೊಟ್ರೆ ಉತ್ತರ ಭಾಗದ ಎಲ್ಲಾ ಲಿಂಗಾಯತ ಸಮುದಾಯದ ನಾಯಕರು ಕೇಳ್ತಾರೆ ಆ ಲಿಂಗಾಯತ ಸಮುದಾಯದ ಓಟ್ಗಳು ಬಿಜೆಪಿ ಪರವಾಗಿ ಇರುತ್ತೆ ಅಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಯಡಿಯೂರಪ್ಪನವರ ಪುನಃ ಹೆಚ್ಚಿನದಾಗಿ ಡಿಮ್ಯಾಂಡ್ ಅನ್ನು ಮಾಡುತ್ತಿರುವಂತದ್ದು ಸಭಾ ರೈಟ್ ಗಣಪತಿ ಧನ್ಯವಾದ ಡೀಟೇಲ್ಸ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ